ಸ್ನೇಹಿತರೆ ನಮಸ್ಕಾರ. ನಿಮ್ಗೆ ಗೊತ್ತೇ ಇದೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಾಟೇರ ಸಿನಿಮಾ ಇದೇ ಡಿಸೆಂಬರ್ 29 ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಡಿಬಸ್ ಅವ್ರು ಹೇಳಿದ್ದಾರೆ, ಸೊ ನೋಡಿ ನಾನು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಪ್ಪ, ಕನ್ನಡಕ್ಕೋಸ್ಕರನೇ ಮಾಡ್ತಾ ಇರೋದು, ನಾನು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ ಅಂತ ಅವರು ಓಪನಾಗಿ ಹೇಳ್ಕೊಂಡಿದ್ದಾರೆ. ಸೊ ಡಬ್ ಮಾಡಿ ಇಟ್ಟಿದ್ದಾರಂತೆ ಮೂವಿನ, ತರುಣ್ ಸುಧೀರ್ ಅವ್ರು ಹೇಳಿದ್ದಾರೆ. ಸೊ ಡಿಮ್ಯಾಂಡ್ ಕ್ರಿಯೇಟ್ ಆಗಿ, ಸೊ ನಾವು ಕನ್ನಡದಲ್ಲಿ ರಿಲೀಸ್ ಮಾಡಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಯಾರಾದರೂ ಬೇಕು ಅಂದರೆ ಅವ್ರು ಕೊಡ್ತೀವಿ ಅಂತಲೂ ಏನೋ ಹೇಳೋದ್ರೆ ಇತ್ತು. ಬಟ್ ಡಿಬಸ್ ಅವ್ರಿಗೂ ಒಂದು ಕ್ಲಿಯರ್ ಮಾಡಿದರೆ ನಾನಂತೂ ಫ್ಯಾನ್ ಇಂಡಿಯಾ ಮೂವಿ ಮಾಡಲ್ಲ, ನಾನು ಮಾಡೋದು ಕನ್ನಡ ಸಿನಿಮಾ ಅಂತ ಒಪ್ಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಏನು ಅಂದರೆ ಕಾಟೇರ ಸಿನಿಮಾ ರಿಲೀಸ್ ಆಗ್ತಾ ಇರೋದು ನಿಮ್ಗೆ ಗೊತ್ತೇ ಇದೆ. ಅದೇ ಇವಾಗ ನಿಮಗೆ ಒಂದು ಹಿಂದಿಯಿಂದ ಒಂದು ರಿಲೀಸ್ ಆಗಬೇಕಾಗಿದೆ, ಮತ್ತು ಒಂದು ಸಲ್ಲರ್ ಅಂತ ಒಂದು ನಮ್ಮ ಪ್ರಶಾಂತ್ ನಿಲ್ ಅವ್ರದ್ದು ಮೂವಿ ಸಲ್ಲರ್ ಕೂಡ ರಿಲೀಸ್ ಆಗಿದೆ. ಸೊ ಅವೆರಡೂ ರಿಲೀಸ್ ಆಗ್ತಿರೋದ್ರಿಂದ ಕಾಟೇರ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ. ಕಟೇರ ಸಿನಿಮಾಗೆ ಥಿಯೇಟ್ರು ಸಿಗಲ್ಲ, ಇವಾಗ ಕೆಲವೇ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ, ಹಾಗೆ ಹೀಗೆ ಅಂದ್ಬಿಟ್ಟು ಕೆಲವು ಬರ್ತಾ ಇದೆ ವಿಷಯಗಳು. ಸೊ ಅವ್ರಿಗೆಲ್ಲ ಒಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕಿತ್ತೋದು ನನ್ನ ಮಕ್ಕಳ ಡಿ ಬಸ್ ಅವ್ರಿಗೆ ಥಿಯೇಟ್ರ್ ಸಿಗಲ್ವೇನೋ, ಡಿ ಬಸ್ ಅವ್ರ ಮೂವಿ ಬರಲಿ ಅಂತ ಕಾಯ್ಕೊಂಡಿರ್ತಾರೆ ಥಿಯೇಟ್ರ್ಗವರು. ಬೇರೆ ಯಾವುದೇ ಲ್ಯಾಂಗ್ವೇಜ್ ಸಿನಿಮಾ ಆಗಲಿ, ಡಿ ಬಸ್ ಅವ್ರ ಸಿನಿಮಾ ಬರ್ತಾ ಇದೆ ಅಂದರೆ ಆ ಸಿನಿಮಾನ ಎತ್ತಾಕ್ಬಿಟ್ಟು ಡಿ ಬಸ್ ಅವ್ರ ಸಿನಿಮಾ ಹಾಕ್ತಾರೆ. ಇನ್ನೊಂದು ಪ್ರೊಡ್ಯೂಸರ್ ಬಂದು ರಾಕ್ ಲೈನ್ ವೆಂಕಟೇಶ್ರು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಸೊ ಯಾವುದೇ ಮೂವಿ ಆಗಲಿ, ಅವ್ರು ಎಂಥ ಬಿಗ್ ಸ್ಟಾರೇ ಆಗಿರಲಿ, ಡಿ ಬಸ್ ಅವ್ರ ಮುಂದೆ ಕರ್ನಾಟಕದಲ್ಲಿ ಅಷ್ಟೇ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಹಂಗನ್ಬಿಟ್ಟು ಯಾರ್ದೋ ಅವ್ರು ದೊಡ್ಡ ಸ್ಟಾರು, ಹೌದು ಅವ್ರ ಸ್ಟೇಟಲ್ಲಿ ಅವ್ರ ಸ್ಟಾರ್ ಇರ್ಬೋದು, ಬಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ಡಿ ಬಸ್ ಅವರೇ ಸ್ಟಾರು. ಸೊ ಕರ್ನಾಟಕನೆಲ್ಲ ಆಲ್ ಓವರ್ ವರ್ಲ್ಡಲ್ಲಿ ಕೂಡ ಡಿ ಬಸ್ ಅವ್ರಿಗೆ ಅಭಿಮಾನಿಗಳಿದ್ದಾರೆ. ಅದನ್ನು ನಾನು ಮತ್ತೆ ಮತ್ತೆ ಹೇಳಿ ಹೇಳಿ ನಿಮ್ಗೆ ಇಂಪ್ರೂವ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತೇ ಇದೆ ಡಿ ಬಸ್ ಅವ್ರ ಬಗ್ಗೆ ಕೆಲವು ಇದಾರೆ ಅವ್ರನ್ನ ಕಾಲೆಳಿಯೋರು, ಏನೇನು ಮಾಡ್ರೂ ಅವ್ರನ್ನ ಕಾಲೆಳಿತಾ ಇರ್ತಾರೆ. ಮತ್ತು ಅದು ಯಾವುದೋ ಡೈಲಾಗ್ ಎತ್ಕೊಂಡು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀವಿ ಅಂತ ಅಲ್ಲಪ್ಪ. ಡಿ ಬಸ್ ಅವ್ರಿಗಿನ್ನ ಮುಂಚೆ ಎಷ್ಟು ಮೂವಿಗಳು ಬಂದಿದ್ದಾವೆ, ಎಷ್ಟು ಡೈಲಾಗ್ಗಳು ಯೂಸ್ ಮಾಡಿದ್ದಾರೆ, ಅದೆಲ್ಲ ಯಾರಿಗೂ ಕಣ್ಣು ಕಾಣಿಸಲ್ಲ. ಅದೇನು ಡಿ ಬಸ್ ಅವ್ರು ಬಂದರೆ ಮಾತ್ರ ನಿಮ್ಮ ಕಣ್ಣು ಕಾಣಿಸುತ್ತಾ, ನನಗಂತೂ ಗೊತ್ತಾಗ್ತಾ ಇಲ್ಲ. ಹಾಗೆ ಡಿ ಬಸ್ ಅವ್ರಿಗೆ ಚಾಲೆಂಜ್ ಅಂತೆ, ಅದು ನಮ್ಮ ಕೆಲವು ಕನ್ನಡಿಗರೇ ಮಾಡ್ತಾಯಿದ್ದಾರೆ. ಸೊ ಅವ್ರು ಯಾರು ಅಂತ ಹೇಳೋದು ಬೇಡ, ಕೆಲವು ಕನ್ನಡಿಗರೇ ಡಿ ಬಸ್ ಅವರು ಕಾಟೇರ ಮೂವಿನ ಹೆಂಗೆ ತುಳಿಬೇಕು ಅಂತ ನೋಡೋಕ್ಕಂತ ಕಾಯ್ಕೊಂಡಿದ್ದಾರೆ. ಲೋ ನೀವೇನೇ ಅಪಪ್ರಚಾರ ಮಾಡಿ ನೆಗೆಟಿವ್ ಪ್ರಮೋಷನ್ ಮಾಡಿದ್ರು, ಕಾಟೇರ ಸಿನಿಮಾನ ನೀವು ಮಲಗ್ಸೋಕ್ಕಾಗಲ್ಲ. ಆಲ್ರೆಡಿ ಕಾಟೇರ ಸಿನಿಮಾ ಅಲ್ಲಿ ಟಾಪಲ್ಲಿ ಇದೆ. ಸೊ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾಕೆ ಇಷ್ಟೊಂದು ಹುರ್ಕೊತಾ ಇದ್ದೀರ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಕ್ರಾಂತಿ ಮೂವಿಲೂ ಕೂಡ ಮಾಡಿದ್ರಿ, ಬಟ್ ನೀವು ಏನು ಮಾಡಿರಿ ಏನು ಮಾಡೋಕ್ಕಾಗಿಲ್ಲ. ಇವಾಗ ಕೂಡ ಏನು ಮಾಡೋಕ್ಕಾಗಲ್ಲ, ಅವನು ಯಾವನೋ ಬಾಕಿದ್ದ ಡಿ ಬಸ್ ಅವ್ರಿಗೆ ಚಾಲೆಂಜ್ ಅಂತ ಅಲ್ಲ, ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜಾ? ಹಾಂ, ಇವ್ರಿಗೆ ಥಿಯೇಟ್ರ್ಗಳು ಸಿಗಲ್ಲ, ಸೊ ಇವ್ರಿಗೆ ಅದೇನೇ ಇನ್ನೂ ಡಿ ಬಸ್ ಅವರು ಫ್ಯಾನ್ ಇಂಡಿಯಾ ಮೂವಿ ಮಾಡಲ್ಲ ಅಂತೇಳಿದ್ರೆ ಅವ್ನು ಯಾರೋ ಕಮೆಂಟ್ ಹಾಕಿದ್ದಾನೆ, ನಾನು ನೋಡ್ತಾ ಇದ್ದೀನಿ. ಇವ್ರಿಗೆ ಫ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಮಾಡಿದ್ರೆ ಮೂವಿನ ಯಾರೂ ಬಂದು ನೋಡಲ್ಲ ಅಂದ್ಬಿಟ್ಟು ಅವ್ರು ಎಲ್ಲೂ ರಿಲೀಸ್ ಮಾಡ್ತಲ್ಲ, ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿ. ಈ ಗೂಬಲ್ ಇವ್ರ ಮೂವಿಗಳು ಆಲ್ರೆಡಿ ಡಬ್ ಆಗಿ ಎಲ್ಲ ಕಡೆ ನೋಡಿದಾಗಿದೆ. ಸೊ ಇವಾಗ ಅವ್ರು ಕನ್ನಡದಲ್ಲಿ ರಿಲೀಸ್ ಮಾಡಿದ್ರೆ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಲ್ಲ, ಆ ಮೂವಿ ತೊಗೊಂಡೋಗಿ ಅವರು ಅವ್ರವ್ರ ಲ್ಯಾಂಗ್ವೇಜಲ್ಲಿ ಡಬ್ ಮಾಡಿ ಟಿ ವಿಗಳಲ್ಲಿಂದ ಸ್ಯಾಟಲೈಟ್ ಅಲ್ಲಿ ಪರ್ಚೇಸ್ ಮಾಡಿ ಅವರು ರಿಲೀಸ್ಗಳು ಮಾಡ್ಕೊತಾ ಇದ್ದಾರೆ. ಅದು ಕಿತ್ಕೊಂಡು ಹೋಗ್ತಾ ಇದೆ ಟಿ ಆರ್ ಪಿಗಳು. ಇವಾಗೇನು ಹೊಸದಾಗೇನು ಹೋಗ್ತಾ ಇಲ್ಲ, ಡಿ ಬಸ್ ಅವ್ರಿಗೆ ಇವಾಗ ರಿಲೀಸ್ ಮಾಡಿದ್ರೆ ಕಿತ್ಕೊಂಡೇ ಹೋಗುತ್ತೆ. ಬಟ್ ಡಿ ಬಸ್ ಅವ್ರು ಡಿಸೈಡ್ ಮಾಡಿದ್ದಾರೆ, ನಾನು ಹೋಗಿ ಇನ್ನೊಬ್ಬನ ಹತ್ರ ಬಕೆಟ್ ಹಿಡಿಯೋದು ನನಗೆ ಅಂತ ಅವಶ್ಯಕತೆ ಬೇಡ. ಸೊ ಅವ್ರ ಮೂವಿಗಳು ಬಂದಾಗ ನಾನು ಹೋಗಿ ಅವ್ರಿಗೆ ಇವ್ರ ಈ ಥರ ಮೂವಿಗಳು ಬರ್ತಾ ಇದೆ ನೋಡಿ ಅಂತ ನಾನು ಬಕೆಟ್ ಹಿಡಿಬೇಕಾಗತ್ತೆ. ಸೊ ನನಗೆ ಆ ಥರ ಬಕೆಟ್ ಹಿಡಿಯೋ ಕೆಲಸ ಬೇಡ. ನಾನು ಯಾವಾಗಲೂ ನಮ್ಮ ನಾಡಲ್ಲಿ ನಾನು ಹಿಂಗೆ ನಾನು ಇಲ್ಲೇ ಹಿಂಗೆ ಇರ್ತೀನಿ, ನಾನು ಯಾವನಿಗೂ ಬಕೆಟ್ ಹಿಡಿಯಲ್ಲ, ನಾನು ಕನ್ನಡ ಸೂಪರ್ ಸ್ಟಾರು. ಸೊ ಒಂದು ಲೂನಿಂದ ಒಂದು ಲಂಬೋರ್ಗಿನಿವರೆಗೂ ನಾನು ಹೋಗಿದ್ದೀನಿ ಅಂದರೆ ನಮ್ಮ ಕನ್ನಡ ಸಿನಿಮಾ ಮಾಡಿ ಹೋಗಿರೋದು. ಇವಾಗ ಅಲ್ಲಿ ಹೋಗ್ಬಿಟ್ರೆ ನನಗೇನು ಹೆಲಿಕಾಪ್ಟರ್ ಕೊಟ್ಬಿಡ್ತಾರೆ, ಇಲ್ಲ ಚಾರ್ಟೆಡ್ ಫ್ಲೈಟ್ ಕೊಟ್ಬಿಡ್ತಾರೆ, ಏನಿಲ್ಲ ತಾನೇ, ಇದೇ ಕೊಟ್ಟನೇ ಕೊಡ್ತಾರೆ, ಎಲ್ಲಿ ಮಾಡಿದ್ರು ಅದೇ ತಾನೇ. ಸೊ ಡಿ ಬಸ್ ಅವ್ರು ಹೇಳಿದ ಮಾತು ನಿಜಾನೇ. ಸೊ ಅವರು ಇಲ್ಲಿ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಇವಾಗ ಕಾಟೇರ ಸಿನಿಮಾ ಅದು ಐಪ್ ತೊಗೊಳತ್ತೆ, ನನಗೆ ಗೊತ್ತಿದೆ ಆಲ್ರೆಡಿ ಇವ್ರು ಡಬ್ ಮಾಡಿ ಇಟ್ಟಿದ್ದಾರೆ, ಬೇಕು ಅಂದ್ರೆ ಅವ್ನು ಎತ್ಕೊಂಡು ಹೋಗ್ತಾನೆ, ಅವ್ನು ರಿಲೀಸ್ ಮಾಡ್ಕೊತಾನೆ. ಅದಕ್ಕೂ ಡಿ ಬಸ್ಗೂ ಸಂಬಂಧ ಇಲ್ಲ, ಅವ್ರು ಏನು ಹೇಳಿದ್ದಾರೆ ನಾನು ಕನ್ನಡ ಸಿನಿಮಾ ಕನ್ನಡಕ್ಕೋಸ್ಕರ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಹಾಗೆ ಬಜೆಟ್ ವೈಸಲ್ಲಿ ಯಾವ ಫ್ಯಾನ್ ಇಂಡಿಯಾಕ್ಕಿಂತ ಕಮ್ಮಿ ಏನು ಮಾಡಿಲ್ಲ, ಅದಕ್ಕಿಂತ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಆ ಮೂವಿಗೆ ಏನೇನು ರಿಕ್ವೈರ್ಮೆಂಟ್ ಇದೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿದೆ ತರುಣ್ ಸುಧೀರ್ ಡೈರೆಕ್ಷನ್ನು, ಮಾತಾಡೋಂಗೆ ಇಲ್ಲ, ಅವ್ರ ಡೈರೆಕ್ಷನಲ್ಲಿ ಒಳ್ಳೊಳ್ಳೆ ಮೂವಿಗಳು ಬರ್ತಾ ಇದೆ. ಸೊ ದಯವಿಟ್ಟು ನಮ್ಮ ಕನ್ನಡಿಗರು ಫಸ್ಟ್ ನೀವು ಬುದ್ಧಿ ಕಲೀರಿ, ನಮ್ಮ ಕನ್ನಡ ಸಿನಿಮಾನ ಕನ್ನಡ ಸಿನಿಮಾ ಬಂದಾಗ ಥಿಯೇಟ್ರಲ್ಲಿ ಹೋಗಿ ನೋಡಿ, ಪೈರಸಿ ಮಾಡಿ ನೋಡೋಕೆ ಹೋಗ್ಬೇಡಿ, ಹಾಗೆ ನೆಗೆಟಿವ್ ಕಮೆಂಟ್ಗಳನ್ನ ಕೊಡಬೇಡಿ. ಸೊ ಮೂವಿನ ಮೂವಿ ಥರ ನೋಡಿ, ಸುಮ್ಮನೆ ಹೋಗ್ಬಿಟ್ಟು ಅವ್ರ ಮೇಲೆ ಏನೋ ಏತಕ್ಕ ದ್ವೇಷ ಇಟ್ಕೊಂಡು ಆ ಮೂವಿ ಬಗ್ಗೆ ನೆಗೆಟಿವ್ ಪ್ರಮೋಷನ್ ಮಾಡಿ ಕೆಲವು ಕಿಡಿಗೋಡಿಗಳು ಮಾಡ್ತಾ ಇರ್ತಾರೆ, ಅವನ್ನೆಲ್ಲ ತಲೆಗೆ ಹಾಕ್ಕೊಂಡೆ ಯಾವುದೇ ರಿವ್ಯೂನು ನೋಡಿದ್ರೆ ನೀವು ಆರಾಮಾಗಿ ಹೋಗಿ ಸಿನಿಮಾ ನೋಡಿ, ಇಷ್ಟ ಆದರೆ ನಾಲ್ಕು ಜನಕ್ಕೆ, ಇಷ್ಟ ಆಗಿಲ್ಲ ಅಂದರೆ ಮೂವಿ ನೋಡ್ಬಿಟ್ಟು ಸುಮ್ಮನೆ ಇದ್ಬಿಡಿ. ಬಟ್ ನೆಗೆಟಿವ್ ಕಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನೆಗೆಟಿವ್ ಪ್ರಮೋಷನ್ ಮಾಡಬೇಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಮೊದಲನೇ ಬಾರಿಗೆ ನಮ್ಮ
ಚಾನಲ್ನ ಯಾರೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಿಮ್ಗೇನಾದರೂ ನಾನು ಹೇಳಿದ್ರಲ್ಲಿ ತಪ್ಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಹೇಳಿದ ನೀವು ಸರಿ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಇದೇ 29ನೇ ತಾರೀಕು ಶುಕ್ರವಾರ ಮೂವಿ ಹೋಗಿ ನೋಡಿ ಥಿಯೇಟ್ರಲ್ಲಿ.